ಭೇಟಿ ಮಾಡೋದು ರೈತರ ಜೊತೆ ಒಂದು ಸಿಟ್ಟಿಂಗ್ ಇದೆ. ರಸಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ. ದಿಲ್ಲಿಯಲ್ಲಿ ಸತ್ಯಾಗ್ರಹ ಮುಂದುವರೆದಿದೆ. ಮೇ 1ನೇ ತಾರೀಕು ದಿಲ್ಲಿಯಲ್ಲಿ ಮಾರ್ಚ್ ಪಾಸ್ಟ್ ಇದೆ. ಯಡಿಯೂರಪ್ಪನವ್ರ ಸರ್ಕಾರ ಭೂ ಸುಧಾರಣಾ ತಿದ್ದುಪಡಿ ತಂದಿದ್ದಾರೆ. ಕೃಷಿ ಮಾರುಕಟ್ಟೆ ತಿದ್ದುಪಡಿ ತಂದಿದ್ದಾರೆ. ರೈತರ ಜಾನುವಾರು ಹತ್ಯೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಇದರ ಪರಿಣಾಮಗಳ ಸುತ್ತ ರೈತರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ರೂಪರೇಷೆಗಳನ್ನು ಚರ್ಚೆ ಮಾಡೋದಿದೆ. ಈಗ ನಾನು ಇಲ್ಲಿಗೆ ಬರೋ ಕಾರಣ ಸಾರಿಗೆ ಇಲಾಖೆಯವರು ಕೂಡ ಭೇಟಿ ಮಾಡೋರಿದ್ದಾರೆ. ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ಮಾಡೋರು ಇದ್ದೀವಿ. ನೋಡಿ, ಇದು ಸ್ಪಷ್ಟವಾಗಿ ಸರ್ಕಾರ ತಿಳ್ಕೋಬೇಕಾಗಿದೆ. 2020 December 10 ಹೋರಾಟ ಪ್ರಾರಂಭ ಆಗುತ್ತೆ. 14 ಕೊನೆಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಮುಖ್ಯ ಡಿಮ್ಯಾಂಡ್ ಏನು? ಭಾಳ ಪ್ರಮುಖವಾಗಿ ಒಂದೇ, ಅದರಲ್ಲಿ ಡಿಮ್ಯಾಂಡ್ ಪಕ್ಕದ ಆಂಧ್ರ ಪ್ರದೇಶ, ನೆರೆಯ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಸಾರಿಗೆ ಇಲಾಖೆಯನ್ನು ಸರ್ಕಾರಿ ನೌಕರರಂತೇಳಿ ಪರಿಗಣಿಸಿದರೆ ಕರ್ನಾಟಕದಲ್ಲೂ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅವತ್ತಿಂದು. ಆಗ ನಮ್ಮ ಮಾನ್ಯ ಲಕ್ಷ್ಮಣ್ ಸವದಿಯವರು, ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ನಮ್ಮ ಹೋರಾಟದ ಸಂಗಾತಿಗಳನ್ನು ಕರೆದು ಮಾತುಕತೆ ಮಾಡಿ ಒಂದು ಇತ್ಯರ್ಥಕ್ಕೆ ಬರ್ತಾರೆ. ನಾವು ಸರ್ಕಾರಿ ನೌಕರಂತೇಳಿ ಮಾಡಲಿಕ್ಕೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಈಗ ನಮಗೆ ಅದು ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದು ನಮಗೆ 6th Pay Commission 6ನೇ ವೇತನ ಆಯೋಗ ಆಗುತ್ತೆ. ನಾವು ಆಗುವಂಥದ್ದು ಹೇಳ್ತೇವೆ, ನಾವು ಮಾಡ್ತೇವೆ ಅಂತ ಹೇಳಿದರು. ನೋಡಿ, ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನು ಈ ಹೋರಾಟದ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸೋದಿಲ್ಲ. ಯಾಕಂದರೆ ಇದು ಚುನಾವಣೆ ಕಾಲ ಇದು. ಆ ಕಾರಣಕ್ಕೆ ಅವರೊಂದು ಒಂದು ಪಕ್ಷವಾಗಿ ಇಂಥ ಚಳುವಳಿಗಳಿಗೆ ಬೆಂಬಲಿಸ್ತಕ್ಕಂಥದ್ದು, ನಾಳೆ ನಾವು ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೀವಿ ಅಂಥೇಳಿ ಅಶ್ಯೂರೆನ್ಸ್ ಘೋಷಣೆ ಮಾಡೋದು ಅವರು ಸಂಬಂಧಪಟ್ಟಂಥ ವಿಷಯ ಅದು. ಆಯಾ ಪಕ್ಷಕ್ಕೆ ಮಾನ್ಯ ಯಡಿಯೂರಪ್ಪನವರು ಹಿಂದಿನ ಸರ್ಕಾರದಲ್ಲಿ ಈ ಚಳುವಳಿಯ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಮಾತಾಡಿದರು, ಏನ್ರೀ ಆ ಚಳುವಳಿ ಮಾಡಕ್ಕೆ ಬಿಟ್ಟಿದ್ರಿ, ಕರೆದು ಮಾತಾಡಿಸಿ ಬಗೆಹರಿಸೋದಲ್ವಾ, ಜ್ಞಾನ ಇಲ್ಲ ಮಾನ ಇಲ್ಲ ಸರ್ಕಾರಕ್ಕೆ ಅಂತ ಹೇಳಿರಿ. ಈಗ ತಮ್ಮದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಈ ರೀತಿ ಧೋರಣೆ ಸರಿಯಲ್ಲ. ತಾವು ಶಾಂತ ಚಿತ್ತದಿಂದ ಯೋಚನೆ ಮಾಡಿ, ಈ ಸತ್ಯಾಗ್ರಹ ಶಾಂತಿಯುತವಾಗಿದೆ, ಅಹಿಂಸಾತ್ಮಕವಾಗಿದೆ, ಹಾಗಾಗಿ ಇಂಥ ಒಂದು ಚಳುವಳಿಯನ್ನು ತಾವು ಗೌರವಿಸಿ ಕರೆದು ಮಾತಾಡಿ ಅವ್ರಿಗೇನು ಮಾತು ಕೊಟ್ಟಿದ್ರೆ ಮಾತು ನಂಗೆ ನಡ್ಕೊಳ್ಳಿ ಅಂತೇಳಿ ನಾವು ಹೇಳ್ತೇವೆ. ಈಗ ರೈತ ಸಂಘ ಸಾರಿಗೆ ಇಲಾಖೆಯಲ್ಲಿ ನೊಂದಿರುವ ಅರೆ ಹೊಟ್ಟೆಯ ಜೀವನ ಮಾಡ್ತಾ ಇರುವ ಅವರೆಲ್ಲ ಸಮಸ್ಯೆಗಳು ನಮಗೆ ಅರ್ಥ ಆಗಿದೆ. ಅವರಿಗೆ ಸಂಪೂರ್ಣವಾಗಿ ನಾವು ಒಂದು ಭಾಗವಾಗಿ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಹಾಗೆ ನನಗೆ ಎಲ್ಲೆಲ್ಲಿ ನೋವಿದೆ, ಸಂಕಟ ಇದೆ ಅಥವಾ ಆ ಸಮಸ್ಯೆ ಇದೆ, ಆ ಎಲ್ಲ ಕಡೆಯಲ್ಲೂ ಕೂಡ ಸ್ಪಂದಿಸುವ ಅಧಿಕಾರ ನನಗಿದೆ. ನಾನು ಆ ಕೆಲಸವನ್ನು ಮಾಡ್ತೇನೆ. ಸರ್, ಹಿರಿಯ ಅಧಿಕಾರಿಗಳು ಒತ್ತಡ ಹಾಕಿದ್ದಕ್ಕೆ ಸವಂತ ಡಿಪೋದಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾರಿಗೆ ನೌಕರರು ಅಂತ ಆರೋಪ ಕೇಳಿಬರ್ತಾರೆ. ಈಗ ಅಧಿಕಾರಿಗಳು ಮಾಡ್ತಾ ಇರೋದೇನೆಂದರೆ, ಅಧಿಕಾರಿಗಳು ಕೂಡ ಸಾರಿಗೆ ಇಲಾಖೆಯ ಎಂಪ್ಲಾಯೀಸ್ ತಾನೆ. ಈ ಅಧಿಕಾರಿಗಳು ಏನು ಮಾಡಿದ್ದಾರೆ ತಂತ್ರ ಅಂದರೆ, ಅವರು ಪ್ರತಿ 4 ಒಮ್ಮೊಮ್ಮೆ ಅವರ ಸಂಬಳ, ಸಾರಿಗೆ, ಭತ್ಯ ಎಲ್ಲದನ್ನು ಏರಿಸ್ಕೊಂಡಿದ್ದಾರೆ. ಅವರ ಸಂಬಳ 6ನೇ ವೇತನದ ಕೊಡಬೇಕಾಗಿಲ್ಲ. ಈಗಾಗಲೇ ಅವರು ಕ್ರಾಸ್ ಮಾಡಿದ್ದಾರೆ, ಕೆಲವರು ಆ ಲೆವೆಲ್ಗೆ ಹೋಗಿದ್ದಾರೆ. ಅಧಿಕಾರಿಗಳು ತಮಗೆ ಬೇಕಾದ ರೀತಿಯಲ್ಲಿ ವೇತನವನ್ನು ಜಾಸ್ತಿ ಮಾಡ್ಕೊಂಡವರು, ಕೆಳಗಡೆ ಕೆಲಸ ಮಾಡೋನಿಗೆ ಅದು ತಲುಪಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಅವ್ರಿಗೆ?